ಭಾರತ ಗೆಲ್ಲುವುದನ್ನು ನೋಡಿ ಲಂಕಾ ಹುಡುಗಿಯರು ಹಾಕಿದರು ಕಣ್ಣೀರು ಅಂತಾನೆ ಹೇಳಬಹುದು. ಈ ಒಂದು ಪಂದ್ಯದಲ್ಲಿ ಈ ಒಂದು ದೊಡ್ಡ ಹೈಡ್ರಾಮಾ ನಡೆದಿದೆ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಖತರ್ನಾಕ್ ಆದಂತಹ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತಾನೆ ಹೇಳಬಹುದು. ಮೊಹಮ್ಮದ್ ಸಿರಾಜ್ ಬ್ರಿಲಿಯಂಟ್ ಆದಂತಹ ಪ್ಲೇಯರು ನಿಮಗೆ ಗೊತ್ತೇ ಇದೆ. ಆದರೆ ಮೊಹಮ್ಮದ್ ಸಿರಾಜ್ ಅವರು ಪ್ರಮುಖ ವಿಕೆಟ್ ನ ತೆಗೆಯುವಂತಹ ಸಮಯದಲ್ಲಿ ಕ್ಯಾಮೆರಾಮನ್ಗಳು ಈ ಒಂದು ಹುಡುಗಿಯರಿಗೆ ಫೋಕಸ್ ಮಾಡಿದ್ರು. ಆಗ ನೋಡಿ ಹುಡುಗಿಯರು ಯಾವ ರೀತಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅಂತ ಶ್ರೀಲಂಕಾ ತಂಡದ ಸಪೋರ್ಟರ್ಸ್ ಅಂತಾನೆ ಹೇಳ್ಬೋದು. ಅವರು ಮೊಹಮ್ಮದ್ ಸಿರಾಜ್ ಬೌಲಿಂಗ್ ನೋಡಿ ಗಾಬರಿಯಾಗಿ ನಮ್ಮ ಶ್ರೀಲಂಕಾ ತಂಡ ಇವತ್ತು ಗೆಲ್ಲುವುದಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಬಂದಂತ ಅಭಿಮಾನಿಗಳೆಲ್ಲರೂ ಕೂಡ ಶ್ರೀಲಂಕಾಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ರು, ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಮನೆ ಕಡೆಗೆ ಹೋದ್ರು ಅಂತಾನೆ ಹೇಳ್ಬೋದು. ಈ ಒಂದು ಪ್ರಮುಖವಾದಂತಹ ಪಂದ್ಯದಲ್ಲಿ ಸಿರಾಜ್ ಆರ್ಭಟ ಹೇಗಿತ್ತಪ್ಪ ಅಂದ್ರೆ ಚಿಂದಿ ಚಿತ್ರಣವಾಗಿತ್ತು. ಇದೇ ತರ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಟೀಮ್ ಒಂದೂವರೆ ಲಕ್ಷ ಡಾಲರ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ತುಂಬಾನೇ ಖುಷಿ ಆಗುತ್ತೆ. ಟೀಮ್ ಇಂಡಿಯಾ ತಂಡ ಗೆದ್ದಿದೆ, ರನ್ನರ್ಸ್ ಅಪ್ ಆದಂತ ಶ್ರೀಲಂಕಾ ತಂಡ 75,000 ಡಾಲರ್ ಗಳನ್ನು ಗೆದ್ದಿದೆ ಅಂತ ಹೇಳ್ಬೋದು. ಲೈಕ್ ಮಾಡಿ, ಇದು ಗುಡ್ ನ್ಯೂಸ್. ಸ್ಮಾರ್ಟ್ ಕ್ಯಾಚ್ ಆಫ್ ದಿ ಮ್ಯಾಚ್ ತಗೊಂಡಿದ್ದು ರವೀಂದ್ರ ಜಡೇಜಾ ಅವರು. ಅವರಿಗೆ 3